ಕರೋನಾ ಭಯ ಸ್ಟಾರ್ ನಟರನ್ನೂ ಬಿಟ್ಟಿಲ್ಲ. ಇಡೀ ಕನ್ನಡ ಚಲನಚಿತ್ರರಂಗದ ಎಲ್ಲಾ ಚಟುವಟಿಕೆಗಳು ಕರೋನಾ ಭಯದಿಂದಾಗಿ ನಿಂತು ಹೋಗಿವೆ. ಕರೋನಾ ಭಯದಲ್ಲಿ ಕನ್ನಡದ ಸ್ಟಾರ್ ನಟರೆಲ್ಲ ಮನೆ ಸೇರಿಕೊಂಡಿದ್ದಾರೆ. ಚಿತ್ರರಂಗ ಸ್ತಬ್ಧ ಆಗಿರುವುದರಿಂದ ಈ ಗೃಹಬಂಧನ ಅನಿವಾರ್ಯವಾಗಿದೆ. ಆದರೂ ಮನೆಯಲ್ಲಿ ಅವರು ಸುಮ್ಮನೆ ಕುಳಿತಿಲ್ಲ. ಕತೆ ಕೇಳುವುದು, ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡುವುದು ಹಾಗೂ ಚಲನಚಿತ್ರವನ್ನು ನೋಡುವುದರಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಹಿರಿಯ ಸಿನಿಮಾ ನಟ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಹೊಸ ಸಿನಿಮಾದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ, ಹೊಸ ಸಿನಿಮಾಗಳ ಕತೆ ಕೇಳುತ್ತಿದ್ದಾರೆ, ಜಿಮ್ನಲ್ಲಿ ಬೆವರಾಡಿಸುವ ಜೊತೆಗೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳ ವೀಕ್ಷಣೆ ಮಾಡುತ್ತಿದ್ದಾರೆ. ಅಲ್ಲದೆ ಉಳಿದಿರುವ ಚಲನಚಿತ್ರಗಳ ಸಂಬಂಧಪಟ್ಟ ಪ್ರೀ ಪ್ರೊಡಕ್ಷನ್ ಕೆಲಸಗಳಲ್ಲಿ ಸಹಿತ ತೊಡಗಿಸಿಕೊಂಡಿದ್ದ. ಎಲ್ಲ ಸಮಸ್ತ ಅಭಿಮಾನಿ ದೇವರುಗಳೇ, ನನ್ನ ಕಡೆ ನಮಸ್ಕಾರ. ಈ ವರ್ಷ ನಾನು ಹುಟ್ಟಿದಬ್ಬನ ಆಚರಿಸ್ಕೊಂತಿಲ್ಲ. ಸೊ ಹಾಗಾಗಿ ಯಾರು 17ನೇ ತಾರೀಕು ತಮ್ಮ ತಮ್ಮ ಊರುಗಳಿಂದ ಮನೆ ಹತ್ರ ಬರೋಕ್ಕೆ ಹೋಗ್ಬೇಡಿ, ನಾನು ಮನೆಯೂ ಇರೋದಿಲ್ಲ. ಯಾಕಂದರೆ ಈ ತೊಂದರೆಗಳೇನು ನಡೀತಾ ಇದೆ ಈಗ ನಮ್ಮ ಇಡೀ ದೇಶದಲ್ಲಿ, ಇನ್ಫ್ಯಾಕ್ಟ್ ಇಡೀ ವರ್ಲ್ಡಲ್ಲಿ, ಅದಕ್ಕೆ ಸರ್ಕಾರ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಸೇರಿ ಕೈ ಜೋಡಿಸ್ಬೇಕು. ಸೊ ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬರ್ತಿದ್ದೀರಿ, ನಿಮ್ಮ ಪ್ರೀತಿ ವಿಶ್ವಾಸನ ಬಂದು ತೋರಿಸ್ತಾ ಇದ್ರಿ. ಅದು ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಹುಷಾರಾಗಿರಿ. ಥ್ಯಾಂಕ್ ಯು. ನಟ ಸುದೀಪ್ ಸಹ ತಮ್ಮ ಮನೆಯ ಕೆಲಸಗಾರಿಗೂ ರಜೆ ಕೊಟ್ಟು ಕಳಿಸುತ್ತಾರೆ. ಅಲ್ಲದೆ ತಾವು ಸಹ ಮನೆಯಿಂದ ಹೊರಬರುತ್ತಿಲ್ಲ. ಮನೆ ಒಳಗಡೆ ಹಿರಿಯ ವೃದ್ಧರು ಇರುವುದರಿಂದಾಗಿ ಬೇರೆ ಯಾರನ್ನೂ ಭೇಟಿ ಆಗುತ್ತಿಲ್ಲ. ನಟ ಯಶ್ ಕೂಡ ಮನೆ ಸೇರಿಕೊಂಡಿದ್ದು ಪತ್ನಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ. ಹಾಗೆ ಸಿನಿಮಾ ಸಂಬಂಧಿ ಕೆಲಸಗಳನ್ನು ಮನೆಯಿಂದಲೇ ಮಾಡುತ್ತಿದ್ದಾರೆ. ಅದೇ ರೀತಿ ಹಿರಿಯ ನಟ ರಮೇಶ್ ಅರವಿಂದ್ ಸಹ ತಮ್ಮ ಮನೆಯಲ್ಲೇ ಕುಳಿತುಕೊಂಡು 100ನೇ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಹಾಗೂ ನಂದಿನಿ ಸೀರಿಯಲ್ನ ಕೆಲಸಗಳನ್ನು ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಿವಾಜಿ ಸುರತ್ಕಲ್ 2 ಸಿನಿಮಾದ ಸ್ಕ್ರಿಪ್ಟ್ ಕೂಡ ಕೇಳಿದ್ದು ಆಕಾಶ್ ಶ್ರೀವಾಸ್ತವ ಜೊತೆಗೆ ಸ್ಕ್ರಿಪ್ಟ್ ಬಗ್ಗೆ ಚರ್ಚಿಸಿ ಒಳ್ಳೆ ಸಿನಿಮಾಗಳನ್ನು ನೋಡುತ್ತಿದ್ದೇನೆ ಎನ್ನುತ್ತಾರೆ ರಮೇಶ್ ಅರವಿಂದ್. ಗಡಿಯಲ್ಲಿ ವೈರ್ಗಳ ವಿರುದ್ಧ ಹೋರಾಡುವಂತಹ ಸೈನಿಕರನ್ನು ನೋಡಿ ಹೆಮ್ಮೆ ಪಡ್ತೀವಿ, ಸಲ್ಯೂಟ್ ಹೊಡಿತೀವಿ. ಈಗ ನಮ್ಮ ಸರದಿ. ಆ ಸೈನಿಕರು ಇರುವಂತಹ ಅದೇ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಯಾಕಂದ್ರೆ ಎಲ್ಲಾ ಗಡಿಗಳನ್ನು ದಾಟಬಲ್ಲಂತ ಕ್ರೂರ ವೈರಿಯಾಗಿ ಕೊರೋನಾ ಕಾಣ್ತಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಗೊಳ್ಳುವಂತ ಪ್ರತಿಯೊಂದು ಹೆಜ್ಜೆಗೂ ಜೊತೆಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ನಾಳೆ ಜನತಾ ಕರ್ಫ್ಯೂ ಘೋಷಣೆ ಮಾಡಿದ್ದಾರೆ. ಇಲ್ಲಿ 3 ಅಂಶಗಳು. ಮೊದಲನೇದು, ಕೊರೋನಾ ವೈರಸ್ ಹರಡುವಂತ ವೇಗವನ್ನ ಅದು ತಡೆಗಟ್ಟುತ್ತೆ. ಎರಡನೇದು, ಕೊರೋನಾ ವೈರಸ್ ಸಮರದಲ್ಲಿ ಅದರ ವಿರುದ್ಧ ಹೋರಾಡ್ತಿರುವಂತ ನಮ್ಮ ಡಾಕ್ಟರ್ಗಳು, ನರ್ಸ್ಗಳು, ಸಪೋರ್ಟ್ ಸಿಸ್ಟಮ್, ಈ ಸಹಾಯ ಹಸ್ತ ನೀಡುವಂತ ಎಲ್ರಿಗೂ ಬಂದನೆ ಸಲ್ಲಿಸಕ್ಕೆ ನಮಗೊಂದು ಒಳ್ಳೆ ಅವಕಾಶ. ಮೂರನೇದು, ಇದು ನಮ್ಮೆಲ್ಲರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ದೇಶದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಎಲ್ರೂ ಕೈ ಜೋಡಿಸೋಣ ಕೊರೋನಾ ವಿರುದ್ಧ. ನಟ ನೀನಾಸಂ ಸತೀಶ್ ಕೊರೋನಾದಿಂದ ಸೃಷ್ಟಿಯಾಗಿರುವ ಬಿಡುವನ್ನು ಬಾಡಿ ವರ್ಕೌಟ್ ಹಾಗೂ ಹೊಸ ಸಿನಿಮಾದ ಚಿತ್ರಕಥೆ ಹೆಣೆಯುವುದಕ್ಕೆ ಬಳಸಿಕೊಳ್ಳುತ್ತಿದ್ದಾರೆಂದ್ರೆ ಮೈ ನೇಮ್ ಇಸ್ ಸಿದ್ದೇಗೌಡ ಚಿತ್ರದ ಸ್ಕ್ರಿಪ್ಟ್ ತಯಾರಿ ನಡೆಯುತ್ತಿದೆ. ಗೋದ್ರಾ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮತ್ತು ಸಾಂಗ್ ತಯಾರಿ ಕೆಲಸ ಮಾಡಿಕೊಳ್ಳುತ್ತಿದ್ದೇನೆ. ಸಮಯ ಸಿಕ್ಕಿರುವಾಗ ಕನ್ನಡ ಸೇರಿ ಬೇರೆ ಬೇರೆ ಭಾಷೆಗಳನ್ನ ವೀಕ್ಷಣೆ ಮಾಡುತ್ತಿದ್ದೇನೆ ಎನ್ನುತ್ತಾರೆ ನೀನಾಸಂ ಸತೀಶ್.